ಶ್ರೀ ಬಸವ ಟಿವಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಶರಣ ಸಾಹಿತ್ಯ ಸಹೃದಯ ಬಂಧುಗಳೇ, ನಾವು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಬಾಳಿ ಬದುಕಿ ಹೋದಂತಹ ಬಸವಾದಿ ಪ್ರಮಥರ ಪೂರ್ವಕಾಲೀನ ಶರಣರಲ್ಲಿ ಒಬ್ಬರಾಗಿರತಕ್ಕಂತಹ ಶಿವಭಕ್ತ ಏಕಾಂತ ರಾಮಿತಂದೆಗಳು ಅಥವಾ ಏಕಾಂತ ರಾಮಯ್ಯನವರು ಅಂತ ಏನು ಕರೀತೀವಿ ಅವರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಏಕಾಂತ ರಾಮಯ್ಯನವರು ಕಲಬುರಗಿ ಜಿಲ್ಲೆಯ ಅಳಂದ ಎನ್ನುವಂಥ ಸ್ಥಳದವರು ಅಂತ ಹೇಳಿ ಅಬ್ಬಲೂರು ಶಾಸನ ಮತ್ತು ಅಬ್ಬಲೂರಿನಲ್ಲಿರತಕ್ಕಂತಹ ವೀರ ಸೋಮೇಶ್ವರ ದೇವಸ್ಥಾನ ಏನಿದೆ ಅಲ್ಲಿ ಇವತ್ತು ಶಾಸನವನ್ನು ನೋಡಬಹುದು ಮತ್ತು ಹರಿಹರ ಕವಿ ಬರೆದಿರತಕ್ಕಂತಹ ಏಕಾಂತ ರಾಮಯ್ಯಗಳ ರಗಳೆ ಎನ್ನುವ ಕೃತಿಯಲ್ಲಿ ಬರತಕ್ಕಂತಹ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೆ. ಬಂಧುಗಳೇ, ಶಿವಭಕ್ತನಾಗಿರತಕ್ಕಂತಹ ವ್ಯಕ್ತಿ, ಶಿವ ಆರಾಧಕನಾಗಿರತಕ್ಕಂತಹ ಭಕ್ತ ಹೇಗಿರಬೇಕು ಎನ್ನುವುದನ್ನು ತನ್ನ ಜೀವನದಲ್ಲಿ ನಡೆದು ತೋರಿಸಿದಂತಹ ಏಕಾಂತ ರಾಮಯ್ಯನವರು ಮಹಾನ್ ಶಿವಭಕ್ತರಾಗಿದ್ದರು. ಅನ್ಯ ದೈವಗಳನ್ನು ಆರಾಧಿಸತಕ್ಕಂತಹ ಅಗತ್ಯವೇ ಇಲ್ಲ. ಶಿವಭಕ್ತನಾಗಿ ಶಿವ ಆರಾಧಕರಾದ ಮೇಲೆ ಅನ್ಯ ದೈವಕ್ಕೆ ನಮ್ಮ ಮನಸ್ಸು ಎಳೆಸಬಾರದು, ಮತ್ತೊಂದು ದೈವವನ್ನು ನಾವು ಪೂಜಿಸಬೇಕಾಗಿಲ್ಲ ಎನ್ನುವುದನ್ನು ಹೇಳುತ್ತಲೇ ಶಿವಪಾರಮ್ಯತೆಯನ್ನು ಸಾರಿದಂಥವರು ಏಕಾಂತ ರಾಮಯ್ಯನವರು. ಏಕಾಂತ ರಾಮಯ್ಯನವರು ಅಳಂದದಿಂದ ಹೊರಟು ಬನವಾಸಿ, ಬಳ್ಳಿಗಾವೆ, ಹಿರೇಜಂಬೂರು, ಮುತ್ತಿಗೆ, ನಮ್ಮ ಇವತ್ತಿನ ಲಕ್ಷ್ಮೇಶ್ವರ ಅಂದರೆ ಆವತ್ತಿನ ಪುಲಿಗೆರೆ, ಈ ಎಲ್ಲ ಸ್ಥಳಗಳಲ್ಲಿ ಓಡಾಡಿಕೊಂಡು ಅಬ್ಬಲೂರಿಗೆ ಬಂದ ನಂತರ ಸಂಕಮಗೌಡನೊಂದಿಗೆ ಸಂಘರ್ಷ ನಡೆದದ್ದನ್ನು ನಾವು ಗಮನಿಸಿದೆವು. ಅಲ್ಲಿ ಆ ಕಥೆಯನ್ನು ಸಾಂಕೇತಿಕವಾಗಿ ಹೇಗೆ ಗ್ರಹಿಸಬೇಕು ಎಂಬುದನ್ನು ಕೂಡ ನಾನು ಕಳೆದ ಸಂಚಿಕೆಯಲ್ಲಿ ವಿವರಿಸಿದ್ದೆ. ಶಿರವರಿದರೂ ಪರವಾಗಿಲ್ಲ, ನಾನು ಹರನೆಂಬ ಹರಭಕ್ತನೆಂಬುದನ್ನು ಮರೆಯಲಾರೆ ಬಿಡಲಾರೆ ಎನ್ನುವಂತಹ ದೃಢವಾದ ಛಲವನ್ನು ಹೊಂದಿದಂತಹವರು ಏಕಾಂತ ರಾಮಯ್ಯನವರು. ಶಿವನನ್ನು ನಂಬಿದ ಮೇಲೆ ಅನ್ಯ ದೈವದ ಭಾವನೆಗಳು ಬೇಕಾಗಿಲ್ಲ. ನಾನು ಮತ್ತೆ ಮತ್ತೆ ಸಂಚಿಕೆಗಳಲ್ಲಿ ಹಿಂದೆ ಹೇಳಿದ್ದನ್ನೇ ಮತ್ತೆ ಹೇಳುತ್ತಿದ್ದೇನೆ, ಶಿವ ಎಂದರೆ ಒಳ್ಳೆಯದು, ಮಂಗಳಕರವಾದದ್ದು, ಸದಾ ಒಳ್ಳೆಯದನ್ನೇ ಆಲೋಚನೆ ಮಾಡುವ, ಒಳ್ಳೆಯದನ್ನೇ ಆಚರಿಸತಕ್ಕಂತಹ ಪ್ರತಿಯೊಬ್ಬರೂ ಶಿವಭಕ್ತರೇ. ಆ ಶಿವಭಕ್ತರಾಗಿರತಕ್ಕಂಥವರು ಆಡಂಬರವನ್ನು, ಬೂಟಾಟಿಕೆಯನ್ನು ಮಾಡದೆ ಒಳ್ಳೆಯತನವನ್ನು ರೂಢಿಸಿಕೊಳ್ಳಬೇಕು. ಒಳ್ಳೆಯತನದಿಂದ ಕೂಡಿರತಕ್ಕಂಥ ವ್ಯಕ್ತಿ ಯಾರೇ ಆಗಿರಲಿ ಶಿವಭಕ್ತ ಆತ. ಅಂತಹ ಒಳ್ಳೆಯತನವನ್ನು ರೂಢಿಸಿಕೊಂಡು ಯಾವುದೇ ಕಾರಣಕ್ಕೂ ಕಾಯ ವಿಕಾರಗೊಳ್ಳದೆ, ಮನೋವಿಕಾರಗೊಳ್ಳದೆ ಒಳ್ಳೆಯದಕ್ಕಾಗಿಯೇ ಶ್ರಮಿಸತಕ್ಕಂತಹ, ಒಳ್ಳೆಯ ಆಚರಣೆಯಲ್ಲಿ ಇರತಕ್ಕಂತಹ ವ್ಯಕ್ತಿ ಶಿವಶರಣ, ಶಿವಭಕ್ತ. ಅಂತಹವರಿಗೆ, ಒಳ್ಳೆಯವರಿಗೆ ಶರಣಾಗ್ತಕ್ಕಂಥವರು ಶಿವಶರಣರು. ಶರಣ ಬಂಧುಗಳೇ, ನಾವು ಒಳ್ಳೆಯದನ್ನೇ ಆಲೋಚಿಸುತ್ತಾ ಮತ್ತೊಬ್ಬರಿಗೂ ಒಳ್ಳೆಯ ಆಶಯವನ್ನೇ ವ್ಯಕ್ತಪಡಿಸುತ್ತಾ ಬದುಕುವುದನ್ನು ಕಲಿಯಬೇಕು ಎನ್ನುವುದು ಈ ಶರಣರ ಧೋರಣೆಯಲ್ಲಿ ನಮಗೆ ಕಂಡುಬರುತ್ತದೆ. ಗುರುವಾದವರು ಹೇಗಿರಬೇಕು, ಶಿಷ್ಯ ಎನಿಸಿಕೊಳ್ಳುವವನು ಹೇಗಿರಬೇಕು, ಭಕ್ತ ಎನಿಸಿಕೊಳ್ಳುವವನು ಹೇಗಿರಬೇಕು, ಭಕ್ತಿಯ ಸ್ವರೂಪ ಏನು ಎಂಬುದನ್ನೇ ಹಿಂದಿನ ಸಂಚಿಕೆಗಳಲ್ಲಿ ನಾವು ಗಮನಿಸಿದ್ದೇವೆ. ಗುರು ಭಕ್ತ ಎಂದರೆ ಹೇಗಿರಬೇಕು, ಅದನ್ನು ಏಕಾಂತ ರಾಮಯ್ಯನವರು, ಜೇಡರ ದಾಸಿಮಯ್ಯನವರು, ನಮ್ಮ ಡೋಹರ ಕಕ್ಕಯ್ಯನವರು ಮೊದಲಾದಂತಹ ವಚನಕಾರರು ತಮ್ಮ ವಚನಗಳಲ್ಲಿ ಬಹಳ ಒತ್ತಿ ಒತ್ತಿ ಅದನ್ನೇ ಜಾಸ್ತಿ ಮಹತ್ವವನ್ನು ಕೊಟ್ಟು ಆ ವಿಚಾರವನ್ನು ಪ್ರಸ್ತಾಪಿಸುತ್ತಾರೆ. ಏಕಾಂತ ರಾಮಯ್ಯನವರೂ ಕೂಡ ಇಂತಹ ವಿಚಾರಗಳನ್ನು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ನಾನೀಗಾಗಲೇ ಹೇಳಿದಂತೆ ಏಕಾಂತ ರಾಮಯ್ಯನವರು ಅವರು ರಚಿಸಿರತಕ್ಕಂತಹ ಸುಮಾರು 7 ವಚನಗಳು ನಮಗೆ ಸಿಕ್ಕಿವೆ. ಆ 7 ವಚನಗಳಲ್ಲಿ ನಾವು ಏಕಾಂತ ರಾಮಯ್ಯನವರು ತಮ್ಮ ವಚನಗಳಲ್ಲಿ ಶಿವಪಾರಮ್ಯತೆಯನ್ನು ಸಾರುತ್ತಲೇ ಭಕ್ತ ಹೇಗಿರಬೇಕು, ಗುರುಗಳಾದಂಥವರು ಹೇಗಿರಬೇಕು ಎಂಬುದನ್ನು ಪ್ರಸ್ತಾಪಿಸಿದ್ದಾರೆ. ಎನ್ನಯ್ಯ ಚನ್ನರಾಮ ಎನ್ನುವಂತಹ ಒಂದು ಕಾವ್ಯ ಮುದ್ರಿಕೆ ಅವರದು, ಅಂದರೆ ವಚನಗಳ ಅಂಕಿತ ಎನ್ನಯ್ಯ ಚನ್ನರಾಮ ಎಂಬ ಒಂದು ಅಂಕಿತದಲ್ಲಿ ಅವರು ವಚನಗಳನ್ನು ರಚಿಸಿದ್ದಾರೆ. ಅವರ 7 ವಚನಗಳು ಲಭ್ಯ ಇವೆ. ಒಂದು ವಚನವನ್ನು ನಾವೀಗ ಗಮನಿಸೋಣ. ಮೊದಲನೆಯ ಒಂದು ವಚನದಲ್ಲಿ ಸದ್ಗುರು ಎನಿಸತಕ್ಕಂಥವರು ಹೇಗಿರಬೇಕು, ಸದ್ಗುರುವಿನ ಲಕ್ಷಣವನ್ನು ಹೇಳುತ್ತಲೇ ಗುರುವಿನ ಮಹತ್ವವನ್ನು ಈ ವಚನದಲ್ಲಿ ಸಾರಿದ್ದಾರೆ. ವಚನ ಹೀಗಿದೆ, ಅಶನ ವ್ಯಸನ ಸರ್ವ ವಿಷಯಾದಿಗಳಲ್ಲಿ ಹುಸಿದು ಪಿಸುಣತ್ವದಿಂದ ಗಸಣಿಗೊಂಡು ಮಾಡಿಸಿಕೊಂಬುದು ಸದ್ಗುರುವಿಗೆ ಸಂಬಂಧವಲ್ಲ. ತಿಲರಸವಾರಿಯ
ಭೇದದಂತೆ ಮಣಿಯೊಳಗಿನ ಸೂತ್ರದಂತೆ ಅಂಗವ ತೀರ್ಚಿ ಪಾಯಿದು ನಿಂದ ಅಹಿಯ ಅಂಗದಂತೆ ಗುರುಸ್ಥಲ ಸಂಬಂಧ ಎನ್ನಯ್ಯ ಚನ್ನ ರಾಮೇಶ್ವರ ಲಿಂಗವನ ಅರಿಯಬಲ್ಲಡೆ ಎನ್ನಯ್ಯ ಚನ್ನ ರಾಮೇಶ್ವರ ಲಿಂಗವನ ಅರಿಯಬಲ್ಲಡೆ ಈ ವಚನದಲ್ಲಿ ಗುರು ಭಕ್ತ ಸ್ಥಳ ಎಂತಕ್ಕಂತ ಒಂದು ಪದವನ್ನು ಬಳಸಿಕೊಂಡು ಏಕಾಂತ ರಾಮಯ್ಯನವರು ಅದರ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ಅಶನ ವಸನ ಮತ್ತು ವಿಷಯ ಮೊದಲಾದವುಗಳಲ್ಲಿ ಅಂದ್ರೆ ಅನ್ನ ಬಟ್ಟೆ ಹೊನ್ನು ಹೆಣ್ಣು ಮಣ್ಣು ಇವುಗಳ ಸಂಪಾದನೆ ಮಾಡುವುದಕ್ಕೆ ಹುಸಿ ಬರೀ ಸುಳ್ಳು ಹೇಳಿ ಸಂಪಾದನೆ ಮಾಡುವುದು ಅಂದ್ರೆ ಅನಾಚಾರ ದುರಾಚಾರಗಳ ಮೂಲಕವಾಗಿ ಸಂಪಾದನೆ ಮಾಡುವುದು ಇದೆಯಲ್ಲ ಇದು ನಿಜವಾದ ಸಂಪಾದನೆ ಅಲ್ಲ ಅವರೇ ಮುಂದುವರೆದು ಹೇಳ್ತಾರೆ ಅಶನ ವಸನ ಸರ್ವ ವಿಷಯ ಮೊದಲಾದವುಗಳಲ್ಲಿ ಬರೀ ಸುಳ್ಳು ಹೇಳಿ ಸುಳ್ಳು ಹೇಳಿ ಸಂಪಾದನೆ ಮಾಡುವುದು ಅಷ್ಟೇ ಅಲ್ಲ ಮುಂದಕ್ಕೆ ಹೇಳ್ತಾರೆ ಪಿಸುಣತ್ವದಿಂದ ಗಸಣೆಗೊಂಡು ಗಸಣಿಗೊಳ್ಳುವುದು ಗಸಣಿ ಅಂದ್ರೆ ಕಷ್ಟಗಳು ತೊಡಕುಗಳು ಬವಣೆಗಳು ಅಂತ ಏನೆಲ್ಲ ತೊಂದರೆಗಳನ್ನು ಅನುಭವಿಸುತ್ತಾರೆ ಯಾವುದರಿಂದ ಪಿಸುಣತ್ವದಿಂದ ಬರೀ ಅದನ್ನು ಅವರ ವಿಚಾರ ತೆಗೆದುಕೊಂಡು ಇವರಿಗೆ ಹೇಳೋದು ಇವರ ವಿಚಾರಗಳನ್ನು ಅವರಿಗೆ ಹೇಳೋದು ಅವರ ಮೇಲೆ ಇವರಿಗೆ ಹೇಳೋದು ಇಲ್ಲ ಸಲ್ಲದ ಮಾತುಗಳನ್ನು ಹೇಳುವುದು ಚಾಡಿ ಹೇಳುವುದು ಅಂತೀವಲ್ಲ ಇಂತಹ ಮಾತುಗಳನ್ನು ಈ ಚಾಡಿಕೋರತನವನ್ನೇ ಪಿಸುಣತನ ಎಂದು ಕರೆಯುತ್ತಾರೆ ತಾವು ಶ್ರೇಷ್ಠರು ಅಂತ ಅನಿಸಿಕೊಳ್ಳುವುದಕ್ಕೆ ಇನ್ನೊಬ್ಬರಿಂದ ನಾವು ಒಳ್ಳೆಯವರು ಅಂತ ಕರೆಸಿಕೊಳ್ಳುವುದಕ್ಕೆ ಇನ್ನೊಬ್ಬರ ಮೇಲೆ ನಾವು ಚಾಡಿ ಹೇಳುವುದು ಇವು ಯಾವತ್ತೂ ಮನುಷ್ಯನ ಸದ್ ವರ್ತನೆ ಅಲ್ಲ ಇವು ಇಂತಹ ಚಾಡಿಕೋರತನದಿಂದ ಕೊನೆಗೆ ಕಷ್ಟಕ್ಕೊಳಗಾಗುತ್ತಾರೆ ಅನ್ನ ಬಟ್ಟೆಗಳಿಗೋಸ್ಕರವಾಗಿ ಸರ್ವ ವಿಷಯಗಳಿಗೋಸ್ಕರ ಸುಳ್ಳು ಹೇಳುತ್ತಾ ತಾನು ಒಳ್ಳೆಯವನು ಒಳ್ಳೆಯವನು ಅಂತ ಅನಿಸಿಕೊಳ್ಳುವುದಕ್ಕೋಸ್ಕರ ಬೇರೆಯವರ ಮೇಲೆ ಅನ್ಯರ ಬಳಿಗೆ ಹೋಗಿ ಚಾಡಿ ಹೇಳಿ ಕಷ್ಟಕ್ಕೊಳಗಾಗುವುದಿದೆಯಲ್ಲ ಈ ಪಿಸುಣತ್ವದಿಂದ ಗಸಣಿಗೊಂಡು ಅಂದರೆ ಏನೆಲ್ಲ ತೊಡಕುಗಳನ್ನು ಅನುಭವಿಸುತ್ತಾ ಇವೆಲ್ಲವುಗಳ ಮೂಲಕವಾಗಿ ಮಾಡಿಸಿಕೊಂಬುದು ಸದ್ಗುರುವಿಗೆ ಸಂಬಂಧವಲ್ಲ ಅವನು ಗುರು ಅಂತ ಅನಿಸಿಕೊಳ್ಳಬೇಕಾದರೆ ಮೊದಲು ಇವುಗಳನ್ನು ಬಿಡಬೇಕು ಅಶನ ವಸನಗಳಿಗೋಸ್ಕರವಾಗಿ ಈ ಲೌಕಿಕ ವಿಷಯ ಆಸಕ್ತಿಯನ್ನು ಮೊದಲು ಬಿಡಬೇಕು ಸದ್ಗುರು ಎಷ್ಟು ಅರ್ಥಪೂರ್ಣವಾದ ಪದ ಗುರು ಒಳ್ಳೆಯ ಗುರು ಅನಿಸಿಕೊಳ್ಳಬೇಕಾದರೆ ಮೊದಲು ಇಂತಹ ವಿಚಾರಗಳನ್ನು ಬಿಡಬೇಕು ಆದರೆ ನಾವಿದನ್ನು ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಸಮಕಾಲೀನ ಸಂದರ್ಭದಲ್ಲಿರತಕ್ಕಂಥ ಸದ್ಗುರುಗಳು ಎಷ್ಟು ಮಂದಿ ಇದಕ್ಕೆ ಬದ್ಧರಾಗಿದ್ದಾರೆ ಇಂಥದ್ದನ್ನು ಪಾಲಿಸುತ್ತಿದ್ದಾರೆ ನಾವು ಸ್ವಲ್ಪ ಇದನ್ನು ಗಮನಿಸಬೇಕು ಗುರುಗಳು ಅನಿಸಿಕೊಳ್ಳಬೇಕಾದರೆ ಗೌರವಕ್ಕೆ ಅರ್ಹವಾದ ರೀತಿಯಲ್ಲಿ ಅವರ ವರ್ತನೆ ಇರಬೇಕು ಶಿಷ್ಯನಾದವನು ಅವರನ್ನು ಅನುಸರಿಸುತ್ತಾನೆ ಅವರ ಮಾತುಗಳನ್ನೇ ಅನುಕರಿಸುತ್ತಾನೆ ತಮ್ಮ ಗುರುಗಳನ್ನೇ ಆದರ್ಶವೆಂದು ಭಾವಿಸುತ್ತಾನೆ ಅಂತಹ ಶಿಷ್ಯ ಬೆಳೆಯುತ್ತಾ 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 ಗುರುಗಳ ಮಟ್ಟಕ್ಕೇರುತ್ತಾನೆ ಗುರುಗಳನ್ನು ಗೌರವಿಸುತ್ತಾ ಗೌರವಿಸುತ್ತಾ ಆಸಕ್ತಿಯಿಂದ ಕೂಡಿದ ಒಳ್ಳೆಯ ಶಿಷ್ಯ ಗುರುವಿನಿಂದಲೇ ಗೌರವಿಸಲ್ಪಡುತ್ತಾನೆ ಇದು ಕಲಿಕೆಯ ಶ್ರೇಷ್ಠತೆ ನಿಜವಾದ ಕಲಿಕೆ ಎಂದರೆ ಅದು ಎನ್ನುವುದನ್ನು ನಮ್ಮ ಪ್ರಭುದೇವರು ಹೇಳ್ತಾರಲ್ಲ ಗುಹೇಶ್ವರ ನಿಮ್ಮ ಕಾಲದ ಕಲಿತನಕ್ಕೆ ಬೆರಗಾದಿನಯ್ಯ ಎನ್ನುತ್ತಾರೆ ಒಂದು ವಚನದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ನಾನು ಮಾತನಾಡಲಿದ್ದೇನೆ ಗುರು ಶಿಷ್ಯರ ಕಲಿಯುವಿಕೆ ಇದೆಯಲ್ಲ ಗುರು ಕಲಿಸುವುದು ಶಿಷ್ಯ ಕಲಿಯುವುದು ಗುರುವನ್ನು ನೋಡಲಿಕ್ಕೆ ಹೋಗಿ ತಾನೇ ಗುರುವಾಗತಕ್ಕಂತಹ ಆ ರೀತಿ ಆ ಕಲಿಯುವಿಕೆ ಇದೆಯಲ್ಲ ಅದನ್ನು ಪ್ರಭುದೇವರು ಬಹಳ ಸ್ವಾರಸ್ಯಕರವಾಗಿ ಹೇಳ್ತಾರೆ ಯುಗಗಳ ಉದಾಹರಣೆಗಳನ್ನು ಕೊಟ್ಟು ಒಂದೊಂದು ಯುಗದಲ್ಲಿಯೂ ಹೇಗೆ ಬೆಳೆಯುತ್ತಾ 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 ಶಿಷ್ಯ ಗುರುವೇ ಆಗಿಬಿಡುತ್ತಾನೆ ಗುರುಗಳಿಂದಲೇ ನಮಿಸಲ್ಪಡುತ್ತಾನೆ ಆ ಮಟ್ಟಕ್ಕೆ ಬೆಳೀಬೇಕು ಶಿಷ್ಯ ಅಂತಹ ಶಿಷ್ಯನನ್ನು ಬೆಳೆಸಬೇಕಾದರೆ ಗುರುಗಳಾದವರು ಹೇಗಿರಬೇಕು ತಾವು ಮೊದಲು ಪರಿಶುದ್ಧವಾಗಿರಬೇಕು ಶಿವಾಂಶಗಳನ್ನು ಅಂದರೆ ಒಳ್ಳೆಯ ಅಂಶಗಳನ್ನು ಹೊಂದಿರಬೇಕು ಅದನ್ನು ಬಿಟ್ಟು ಅನ್ನಕ್ಕೋಸ್ಕರವಾಗಿ ಬಟ್ಟೆಗೋಸ್ಕರವಾಗಿ ಹೊನ್ನು ಹೆಣ್ಣು ಮಣ್ಣುಗಳ ಸಂಪಾದನೆಗೋಸ್ಕರವಾಗಿ ಅವರಿವರಿಗೆ ಚಾಡಿ ಹೇಳಿ ತಾನು ಬಹಳ ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿಸಿಕೊಳ್ತಕ್ಕಂತಹ ಭಕ್ತರು ಗುರುಗಳು ಅವರು ಗುರುಗಳೇ ಅಲ್ಲ ಅವರು ಸದ್ಗುರುವಿನ ಲಕ್ಷಣ ಅದಲ್ಲ ಸದ್ಗುರು ಆಗಿರತಕ್ಕಂತಹ ವ್ಯಕ್ತಿ ಎಲ್ಲರಿಗೂ ಆದರ್ಶವಾಗಿರಬೇಕು ಎಲ್ಲರನ್ನೂ ಸಮಾನರೆಂದು ಕಾಣಬೇಕು ಅಂತಹ ವಿಶಾಲ ಮನಸ್ಕರಾಗಿರಬೇಕಲ್ಲವೇ ಅದನ್ನೇ ಏಕಾಂತ ರಾಮಿ ತಂದೆಗಳು ಹೇಳ್ತಾರೆ ಮುಂದುವರಿತಾ ಹೇಳ್ತಾರೆ ತಿಲ ರಸ ವಾರಿಯ ಭೇದದಂತೆ ಮಣಿಯೊಳಗಿನ ಸೂತ್ರದಂತೆ ಅವರ ಸಂಬಂಧ ಅವರ ಆ ಭಾವ ಹೇಗಿರಬೇಕು ಅಂದರೆ ಮುಂದೆ ಇನ್ನೊಂದು ಮುಂದಿನ ಸಲ ಹೇಳ್ತೀನಿ ನಾನು ತಿಲ ರಸ ತಿಲ ಅಂದರೆ ಎಳ್ಳು ತಿಲ ರಸ ರಸ ತಿಲ ಎಳ್ಳಿನಲ್ಲಿರ್ತಕ್ಕಂಥ ದ್ರವಾಂಶ ಅಂದರೆ ಎಣ್ಣೆ
ಎಳ್ಳಿನಲ್ಲಿರ್ತಕ್ಕಂತಹ ಆ ಎಳ್ಳು ಎಣ್ಣೆ ಇದೆಯಲ್ಲ, ಎಣ್ಣೆ ಎಣ್ಣೆ ಅಂದರೆ ಎಳ್ಳಿನಿಂದ ತೆಗೆದ ಜಿಡ್ಡು ಎಳ್ಳೈ. ಆ ಎಳ್ಳಿನಲ್ಲಿರ್ತಕ್ಕಂಥ ದ್ರವಾಂಶ, ಅದು ನೀರಿನ ಅಂಶ ಇದೆ ಅದರಲ್ಲಿ, ಆ ಎಳ್ಳಿನಲ್ಲಿರ್ತಕ್ಕಂಥ ದ್ರವದ ಅಂಶ ನೀರನ್ನು ಹಾಕಿದರೆ, ನೀರು ಮತ್ತು ಆ ಜಿಡ್ಡನ್ನು ಮಿಶ್ರಣ ಮಾಡಿದರೆ ಅದು ತೇಲುತ್ತಿರುತ್ತದೆ, ಅಂಟಿಯು ಅಂಟದಂತಿರುತ್ತದೆ. ಅದರಲ್ಲಿ ಎಳ್ಳಿನಲ್ಲಿರುವಂಥ ದ್ರವಾಂಶ ಅದು ಅದರದೇ ಆದಂತಹ ಒಂದು ತನ್ನದೇ ಆದ ತನ್ನತನವನ್ನು ಕಾಪಾಡಿಕೊಳ್ಳುತ್ತದೆ, ಇದ್ದು ಇಲ್ಲದಂತಿರುತ್ತದೆ ಆ ನೀರಿನೊಳಗೆ ಹಾಕಿ. ಅದು ಹೇಳ್ತಾರೆ ಅವರು, ತಿಲ ರಸ ಮತ್ತು ವಾರಿಯ ಭೇದದಂತೆ. ವಾರಿ ಅಂದರೆ ನೀರು, ಎಳ್ಳಿನ ರಸ ಅಂದರೆ ತಿಲ ರಸ ಅಂದರೆ ಎಣ್ಣೆ. ಎಣ್ಣೆ ಮತ್ತು ವಾರಿ ನೀರು ಇವುಗಳನ್ನು ಕೂಡಿಸಿದಾಗ ಎಂತಹ ರೀತಿಯಲ್ಲಿ ಅವು ಯಾವ ರೀತಿಯಲ್ಲಿ ಮಿಶ್ರಣವಾಗುತ್ತವೆಯೋ, ಮಿಶ್ರಣವಾಗಿಯೋ ಮಿಶ್ರಣವಾಗದಂತೆ ಹೇಗೆ ಕಂಡು ಬರುತ್ತವೆಯೋ ಅದು ಭೇದ, ಅದು ಮರ್ಮ ರಹಸ್ಯ. ಅದು ಹೇಗಿರುತ್ತೆ, ಇದ್ದು ಇಲ್ಲದಂತಿರುತ್ತದೆ ಅವರ ಸಂಬಂಧ, ಹಾಗಿರಬೇಕಂತೆ. ಮುಂದುವರೆದ ಹೇಳ್ತಾರೆ ಅವರು, ಇನ್ನೂ ಒಂದು ಕೊಡ್ತಾರೆ, ಮಣಿಯೊಳಗಿನ ಸೂತ್ರದಂತೆ. ಮಣಿ ಎಲ್ಲವೂ ಕೂಡ ಒಂದಕ್ಕೊಂದು ಪೋಣಿಸಲ್ಪಟ್ಟಿವೆ. ಹೇಗೆ? ಸೂತ್ರದ ಸಹಾಯದಿಂದ ಮಣಿಗಳೆಲ್ಲವೂ ಅಲ್ಲಿ ಸೇರಿವೆ. ಮಣಿಗಳೆಲ್ಲವೂ ಒಂದಕ್ಕೊಂದು ಸರಿಯಾದ ರೀತಿಯಲ್ಲಿ ಪೋಣಿಸಲ್ಪಟ್ಟಿವೆ ಸೂತ್ರದ. ಆದರೆ ಸೂತ್ರ ಕಾಣಿಸುತ್ತಿಲ್ಲ, ಮಣಿಗಳೆಲ್ಲವೂ ಅಂದವಾಗಿ ಕಾಣುವುದಕ್ಕೆ, ಮಣಿ ಚೆನ್ನಾಗಿ ಕಾಣುವುದಕ್ಕೆ, ಆ ಮಣಿ ಹಾರವೊಂದು ಶೋಭಿಸುವುದಕ್ಕೆ ಕಾರಣವಾಗಿರುವುದು ಸೂತ್ರ ದಾರ. ಆದರೆ ದಾರ ಎಲ್ಲಿಯೂ ಕೂಡ ತನ್ನನ್ನು ತಾನು ತೋರಿಸಿಕೊಳ್ಳುವುದಿಲ್ಲ. ಎಂತಹ ಅದ್ಭುತವಾದ ಉಪಮೆಯನ್ನು ಕೊಡ್ತಾರೆ. ಶಿಷ್ಯರನ್ನು ಬೆಳೆಸ್ತಕ್ಕಂತಹ ಗುರು ಶಿಷ್ಯರಿಗೆ ತೋರಿಸಿಕೊಳ್ಳುತ್ತಲೇ ಅವರು ತಮ್ಮನ್ನು ತಾವು ಮರೆಮಾಚಿಕೊಂಡು ಬಿಡುತ್ತಾರೆ, ಶಿಷ್ಯರು ಬೆಳೆಯುವಂತೆ ಮಾಡುತ್ತಾರೆ. ಸಮಾಜದಲ್ಲಿ ಶಿಷ್ಯರನ್ನು ಬೆಳೆಸಿ ಶಿಷ್ಯರು ಒಳ್ಳೆಯ ಸತ್ಪ್ರಜೆಗಳಾಗಿ ಬದುಕುವಂತೆ ಮಾಡುತ್ತಾರೆ. ಗುರುತ್ವ ಶಿಷ್ಯರ ಮುಖೇನ ಕಾಣಬೇಕದು. ಗುರುಗಳಲ್ಲಿರ್ತಕ್ಕಂಥ ಆ ಗೌರವದ ಆ ಸ್ಥಾನ ಆಡಂಬರದ ಸ್ಥಾನವಲ್ಲ, ತೋರ್ಪಡಿಕೆಯ ಸ್ಥಾನವಲ್ಲ. ಮಣಿಗಳೆಲ್ಲವೂ ನೋಡುಗರಿಗೆ ಅಂದವಾಗಿ ಕಾಣಿಸುವಂತೆ ಸೂತ್ರ ಸಹಾಯ ಮಾಡಿದೆ, ಆದರೆ ತಾನು ಮಾತ್ರ ಕಾಣಿಸುತ್ತಿಲ್ಲ. ಎಂತಹ ಅದ್ಭುತವಾಗಿದೆ ಹೋಲಿಕೆ! ಗುರುಗಳಾಗಿರ್ತಕ್ಕಂಥವರು ಶಿಷ್ಯರನ್ನು ಬೆಳೆಸುತ್ತಾ ಸಮಾಜದಲ್ಲಿ ಅವರನ್ನು ಸತ್ಪ್ರಜೆಗಳನ್ನಾಗಿ ಮಾಡಬೇಕು. ಆಗ ಆ ಶಿಷ್ಯರೂ ಬೆಳೆಯುತ್ತಾ ಗುರುಗಳು ಸದ್ಯೋನ್ಮುಕ್ತರು ಎನಿಸುತ್ತಾರೆ. ಒಳ್ಳೆಯವರನ್ನು ಬೆಳೆಸಿ ಅವರು ಒಳ್ಳೆಯ ಸ್ಥಾನವನ್ನು ಪಡೆಯುತ್ತಾರೆ. ಆ ರೀತಿ ಇರಬೇಕು ಗುರು. ಸದ್ಗುರು ಎಂದರೆ ಇನ್ನೂ ಒಂದು ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ಅಂಗವ ತೀರ್ಚಿ ಪಾಯ್ದು ನಿಂದ ಅಹಿಯ ಅಂಗದಂತೆ. ತನ್ನ ಅಂಗದ ಮೇಲಿದ್ದಂತಹ ಪೊರೆಯನ್ನು ಕಳಚಿ ನಿಲ್ಲುವ ಹಾವು. ನಮಗೆಲ್ಲ ಗೊತ್ತಿರುವಂತೆ ಇಷ್ಟು ದಿನಕ್ಕೊಮ್ಮೆ ಅಂತ ಹೇಳಿ ತನ್ನ ದೇಹದ ಮೇಲಿನ ಪೊರೆಯನ್ನು ಕಳಚಿ ಮತ್ತೆ ಅದು ಹೊಸತನವನ್ನು ಪಡೆಯುತ್ತದೆ ಸರ್ಪ. ಈ ಹಾವುಗಳು ಪೊರೆ ಬಿಡುತ್ತವೆ. ತನ್ನ ದೇಹದ ಮೇಲಿನ ಪೊರೆಯನ್ನು ಒಮ್ಮೆ ಅದು ತಿಂಗಳಿಗೊಮ್ಮೆಯೋ ಎರಡು ತಿಂಗಳಿಗೊಮ್ಮೊಮ್ಮೆಯೋ ಬಿಡುತ್ತದೆಯಲ್ಲ, ಆ ಪೊರೆ ಬಿಟ್ಟ ಮೇಲೆ ಅದು ಹೊಸ ದೇಹವನ್ನು ಪಡೆದಂತೆ. ಅಷ್ಟು ಅದು ಒಂದು ರೀತಿಯಲ್ಲಿ ಲವಲವಿಕೆಯಿಂದ ಕೂಡಿರುತ್ತದೆ, ಹೊಸತನವನ್ನು ಪಡೆಯುತ್ತದೆ. ಪೊರೆ ಹಾವಲ್ಲ, ಆದರೆ ಹಾವಿನಲ್ಲಿದ್ದ ಮೇಲ್ಭಾಗ ಪೊರೆಯ ರೂಪದಲ್ಲಿ ಉಳಿದುಕೊಳ್ಳುತ್ತದೆ. ಪೊರೆಯೇ ಹಾವಲ್ಲ, ಆದರೆ ಪೊರೆ ಹಾವಿನದೇ. ಆ ಪೊರೆ ಬಿಟ್ಟ ಹಾವು ಹೇಗೆ ಹೊಸತನವನ್ನು ಪಡೆದುಕೊಂಡು ಲವಲವಿಕೆಯಿಂದ ಜೀವಂತಿಕೆಯಿಂದ ಇರುತ್ತದೆಯೋ, ಹೊಸತನವನ್ನು ಅದು ಕಂಡುಕೊಳ್ಳುತ್ತದೆಯೋ, ಗುರುವಾಗಿರ್ತಕ್ಕಂಥವರು ಕಲಿತಾ ಹೊಸತನವನ್ನು ಪಡೆಯುತ್ತಾ ತನ್ನ ಎಲ್ಲ ತನ್ನಲ್ಲಿರ್ತಕ್ಕಂಥ ಒಳ್ಳೆಯತನವನ್ನು ಶಿಷ್ಯರಿಗೆ ಧಾರೆ ಎರೆಯುತ್ತಾ ತಾವು ಲವಲವಿಕೆಯಿಂದ ಸದಾ ಜೀವಂತಿಕೆಯಿಂದ ಶಿಷ್ಯಂದಿರನ್ನು ಬೆಳೆಸಬೇಕು. ಅದನ್ನು ಬಿಟ್ಟು ಕೇವಲ ಅವರಿವರ ಬಳಿಯಲ್ಲಿ ಚಾಡಿ ಹೇಳುತ್ತಾ ಲೌಕಿಕ ಆಸೆ ಅಮಿಷಗಳಿಗೆ ಒಳಗಾಗಿ ಅಶನ ವ್ಯಸನಗಳಿಗೋಸ್ಕರ ದುರಾಚಾರ ಅನಾಚಾರಗಳನ್ನು ಎಸಗುತ್ತಾ ಇರುವುದು ಗುರು ಸದ್ಗುರುವಿನ ಲಕ್ಷಣವಲ್ಲ. ಅದನ್ನೇ ಏಕಾಂತರಾಮಯ್ಯನವರು ಹೇಳ್ತಾರೆ, ಇದು ಗುರುಸ್ಥಲ ಸಂಬಂಧ. ಗುರುಸ್ಥಲ ಸಂಬಂಧ ಅಂತೆ. ಗುರುಸ್ಥಲ ಎಂಬುದು ಷಟ್ ಸ್ಥಳಗಳಲ್ಲಿ ಮತ್ತೊಂದು ಉಪವಿಭಾಗ. ನಾವು ಯಾವುದನ್ನು ಭಕ್ತ, ಮಹೇಶ, ಪ್ರಾಣಲಿಂಗಿ, ಪ್ರಸಾದಿ, ಶರಣ ಮತ್ತು ಐಕ್ಯ ಎಂದು ಆರು ಸ್ಥಳಗಳನ್ನು ಗುರುತಿಸಿದ್ದೇವೆಯೋ ಅವುಗಳನ್ನು ಮತ್ತೆ ಪುನರ್ ವಿಂಗಡಣೆ ಮಾಡಿ ಭಕ್ತ ಮತ್ತು ಮಹೇಶ ಸ್ಥಳಗಳನ್ನು, ಅಂದರೆ ಭಕ್ತ ಸ್ಥಳ ಮತ್ತು ಮಹೇಶ ಸ್ಥಳಗಳನ್ನು ಗುರುಸ್ಥಳಗಳೆಂದು ಗುರುತಿಸಲಾಗಿದೆ. ಮುಂದಿನ ಎರಡು ಏನು ಬರ್ತವೆ, ಪ್ರಸಾದಿ, ಪ್ರಾಣಲಿಂಗಿ, ಈ ಎರಡು ಸ್ಥಳಗಳನ್ನು
ಲಿಂಗಸ್ಥಳಗಳು ಎಂದು ಕರೆಯಲಾಗಿದೆ. ಕೊನೆಯ ಎರಡು ಸ್ಥಳಗಳೇನಿವೆ? ಶರಣ ಮತ್ತು ಐಕ್ಯ ಸ್ಥಳಗಳು. ಇವುಗಳನ್ನು ಜಂಗಮ ಸ್ಥಳಗಳು ಎಂದು ಕರೆಯಲಾಗಿದೆ. ಗುರುಸ್ಥಳ, ಲಿಂಗಸ್ಥಳ ಮತ್ತು ಜಂಗಮ ಸ್ಥಳಗಳು, ಈ ಆರು ಸ್ಥಳಗಳನ್ನು ಎರಡೆರಡನ್ನು ಒಂದೊಂದು ಇದರಲ್ಲಿ ಸೇರಿಸಲಾಗಿದೆ. ಅಂದರೆ ಗುರುಸ್ಥಳ ಸಂಬಂಧ ಹೇಗಿರಬೇಕು? ಭಕ್ತ ಮತ್ತು ಮಹೇಶ ಎಂಬತಕ್ಕಂಥ ಎರಡು ಸ್ಥಳಗಳು ಸೇರಿ ಗುರುಸ್ಥಳಗಳಾಗಿವೆ. ಅವನು ಭಕ್ತ ಮತ್ತು ಮಹೇಶ ಸ್ಥಳಗಳನ್ನು ಸಾಧಿಸಿರುವಂಥ ಅವನಾಗಿರಬೇಕು. ಭಕ್ತ ಅಂದರೆ ಹೇಗೆ? ನಾವು ಹಿಂದಿನ ಸಂಚಿಕೆಗಳಲ್ಲಿ ದಾಸಿಮಯ್ಯನವರು ಹೇಳಿದ್ದನ್ನು ನೋಡಿದ್ದೇವೆ. ಭಕ್ತಿ ಎಂಬುದು ಸುಲಭ ಸಾಧ್ಯವಲ್ಲ. ಅದು ಭಕ್ತನೆನಿಸಿಕೊಳ್ಳುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಆದರೆ ಹಾಗಂತ ಅದು ಅಸಾಧ್ಯವೂ ಅಲ್ಲ. ನಿರ್ಮಲ ಮನಸ್ಸಿನಿಂದ ಎಲ್ಲರನ್ನೂ ನಮ್ಮವರು ಎಂದು ಕಾಣತಕ್ಕಂಥ ವಿಶಾಲವಾದ ಪ್ರಜ್ಞೆ ನಮ್ಮಲ್ಲಿ ಬರಬೇಕು. ಅಂಥ ವಿಶಾಲವಾದ ಮನಸ್ಸನ್ನು ರೂಢಿಸಿಕೊಳ್ಳುವುದರ ಮೂಲಕ ಸದಾಚಾರಗಳನ್ನು ನಾವು ಆಚರಿಸುತ್ತಿದ್ದರೆ, ಸದ್ವರ್ತನೆಯಿಂದ ಒಳ್ಳೆಯ ಆಚಾರಗಳಿಂದ ನಾವು ನಡೆದುಕೊಳ್ಳುತ್ತಿದ್ದರೆ ಖಂಡಿತ ಅವರೇ ನಿಜವಾದ ಶಿವಭಕ್ತ. ನಾನು ಹಿಂದಿನ ಸಂಚಿಕೆಯಲ್ಲಿ ಈಗಾಗಲೇ ಹೇಳಿದ್ದೆ, ಬೂಟಾಟಿಕೆಯ ಆಡಂಬರದ ಭಕ್ತರು ಭಕ್ತರಲ್ಲ. ಅದನ್ನು ದಾಸಿಮಯ್ಯನವರು ತುಂಬ ಕಟುವಾಗಿ ವಿಡಂಬಿಸಿರುವುದನ್ನು ನಾವು ಗಮನಿಸಿದ್ದೇವೆ. ಸದ್ಭಕ್ತನಾಗಬೇಕಾದರೆ ಬಸವಣ್ಣನವರ ವಚನವನ್ನು ಮತ್ತೆ ನಾನು ಈಗಾಗಲೇ ಉಲ್ಲೇಖ ಮಾಡಿದ್ದೆ, ಕಳಬೇಡ, ಕೊಲಬೇಡ, ಏನನ್ನು ನಾವು ಯಾವುದನ್ನು ಕೊಡಬೇಕಾಗಿಲ್ಲ. ಅಂತರಂಗದಲ್ಲಿ ಶುದ್ಧಿಯಾಗಿದ್ದರೆ ಬಹಿರಂಗದಲ್ಲಿ ನಾವಾಗಿಯೇ ಶುದ್ಧಿಯನ್ನು ಪಡೆಯುತ್ತೇವೆ. ಅದು ಜಗತ್ತನ್ನು ಒಲಿಸುವ ಪರಿ, ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ಅದು ನಮ್ಮ ಅಂತರಂಗದಲ್ಲಿ ಬರಬೇಕು. ಅಂತಹ ಗುರು ಶಿಷ್ಯರು ಇರಬೇಕು ಅಲ್ಲಿ. ಗುರು ಆಗಿರ್ತಕ್ಕಂಥವರು ಈ ಲೌಕಿಕ ಆಸೆ ಆಮಿಷಗಳನ್ನು ಬಿಟ್ಟು, ನಾನು ಗುರು ಅಂದರೆ ಕೇವಲ ಶಾಲಾ ಕಾಲೇಜುಗಳಲ್ಲಿರುವಂತಹ ಗುರುಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಮಠಮಾನ್ಯಗಳಲ್ಲಿರ್ತಕ್ಕಂಥ ಗುರುಗಳಿಗೂ ಇದು ಅನ್ವಯಿಸ್ತಾ ಇದೆ. ಬಂಧುಗಳೇ, ಗಮನಿಸಿ, ನಮ್ಮಲ್ಲಿರ್ತಕ್ಕಂಥ ಎಂತೆಂತಹ ಗುರುಗಳು ಇದನ್ನು ಪಾಲಿಸ್ತಾರೆ. ಅನ್ನ ಬಟ್ಟೆಗಳಿಗೋಸ್ಕರವಾಗಿ ಮತ್ತೊಬ್ಬರ ಬಳಿಯಲ್ಲಿ ಒತ್ತಾಯ ಮಾಡುವುದು, ಮತ್ತೊಬ್ಬರ ಬಳಿಯಲ್ಲಿ ಬೇರೆ ಬೇರೆ ಕಾರಣದಿಂದ ಭಕ್ತರಿಂದ ವಸೂಲಿ ಮಾಡುವುದು, ಶಿಷ್ಯರಿಂದ ಅನೇಕ ರೀತಿಯಲ್ಲಿ ದೇಣಿಗೆಗಳನ್ನು ಪಡೆಯುವುದು, ಇವು ಗುರುಗಳ ಲಕ್ಷಣವೇನು? ಸದ್ಗುರು ಎಂದರೆ ಹೇಗಿರಬೇಕು ಎಂಬುದನ್ನು ಈ ವಚನದಲ್ಲಿ ಬಹಳ ಮಾರ್ಮಿಕವಾಗಿ ಏನಂತೀವೋ ಸೂಚ್ಯವಾಗಿ ಹೇಳುತ್ತಿದ್ದಾರೆ ಏಕಾಂತ ರಾಮಾಯಣರು. ಗುರುಸ್ಥಳವೆಂಬುದು ಹೀಗಿರುತ್ತದೆ. ಎನ್ನಯ್ಯ ಚೆನ್ನ ರಾಮೇಶ್ವರ ಲಿಂಗವನ್ನು ಅರಿಯಬಲ್ಲಡೆ. ನನ್ನಯ್ಯನಾಗಿರ್ತಕ್ಕಂಥ, ನನಗೆ ತಂದೆ ಸಮಾನನಾಗಿರ್ತಕ್ಕಂಥ ಚೆನ್ನಯ್ಯ ರಾಮ ಎಂಬಂತಹ ದೇವರನ್ನು ಆರಾಧಿಸುತ್ತಲೇ, ಶಿವನನ್ನು ಆರಾಧಿಸುತ್ತಲೇ ಅವನನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ, ಅಂದರೆ ಶಿವಾಂಶವನ್ನು ನಾನು ಹೊಂದಬೇಕಾದರೆ, ನನ್ನ ಸ್ಥಾನಕ್ಕೆ, ಗುರುವೆಂಬ ನನ್ನ ಸ್ಥಾನಕ್ಕೆ ಎಂದೂ ಚ್ಯುತಿ ಬಾರಬಾರದು. ಅಂಥ ಚ್ಯುತಿ ಬಾರದಂತೆ ನಾನು ನಡೆದುಕೊಳ್ಳಬೇಕು ಎಂಬುದನ್ನು ಈ ವಚನದಲ್ಲಿ ಏಕಾಂತ ರಾಮಯ್ಯನವರು ಹೇಳುತ್ತಿದ್ದಾರೆ. ಶರಣ ಬಂಧುಗಳೇ, ಗುರುವಿನ ಲಕ್ಷಣವನ್ನು ಹೇಳುತ್ತಲೇ ನನಗಾಗಲೇ ಹೇಳಿದಂತೆ ಲೌಕಿಕವಾದ ಆಸೆ ಆಮಿಷಗಳನ್ನು ಪ್ರತಿಯೊಬ್ಬರೂ ಬಿಟ್ಟಲ್ಲಿ ಗೌರವಕ್ಕೆ ನಾವು ಭಾಜನರಾಗುತ್ತೇವೆ ಎಂಬುದನ್ನು ಈ ವಚನದಲ್ಲಿ ಸೂಚಿಸುತ್ತಿದ್ದಾರೆ. ಮತ್ತೊಂದು ವಚನದಲ್ಲಿ ಏಕಾಂತ ರಾಮಯ್ಯನವರು ಗುರುಭಕ್ತನ ಬಗ್ಗೆ ಹೇಳುತ್ತಾ, ಗುರುಭಕ್ತನಾದಲ್ಲಿ ಘಟ ಧರ್ಮವಳಿದು, ಲಿಂಗಭಕ್ತನಾದಲ್ಲಿ ಸಂಚಲ ನಿಂದು, ಜಂಗಮ ಭಕ್ತನಾದಲ್ಲಿ ತ್ರಿವಿಧಾಂಗ ಸಲೆ ಸಂದು, ಇಂತಿ ತ್ರಿವಿಧ ಭಕ್ತಿಯಲ್ಲಿ ತ್ರಿಕರಣ ಶುದ್ಧನಾದ ಆತ್ಮಂಗೆ ಮರ್ತ್ಯ ಕೈಲಾಸ ಎಂಬ ಕಾಳು ಮಾತಿಲ್ಲ, ಆತ ನಿತ್ಯ ಮುಕ್ತ ಎನ್ನಯ್ಯ ಚನ್ನ ರಾಮನಾಗಿ. ಈ ವಚನದಲ್ಲಿ ಗುರುವಿನ ಲಕ್ಷಣವನ್ನು ಹೇಳುತ್ತಲೇ ಗುರುಭಕ್ತರಾಗಿರ್ತಕ್ಕಂಥವರು ಹೇಗಿರಬೇಕು? ಘಟ ಧರ್ಮವನ್ನು ಅಳಿದು. ಶರಣ ಬಂಧುಗಳೇ, ಗಮನಿಸಿದ್ದೀರಿ, ಜೇಡರ ದಾಸಿಮಯ್ಯನವರ ಒಂದು ವಚನ ಇದೇ ರೀತಿಯ ಅರ್ಥವನ್ನು ಕೊಡುವ ಇದೇ ರೀತಿಯ ಕೆಲವು ಪದಗಳಿಂದ ಕೂಡಿದೆ. ಇಲ್ಲಿ ಏಕಾಂತ ರಾಮಯ್ಯನವರು ಅದೇ ಅರ್ಥ ಬರುವಂತೆ ಕೆಲವು ಅವೇ ಪದಗಳನ್ನು ಬಳಸಿಕೊಂಡು ಇಲ್ಲಿ ಹೇಳುತ್ತಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಗುರುಭಕ್ತನಾದಲ್ಲಿ ಘಟ ಧರ್ಮ ಅಳಿಯಬೇಕಂತೆ. ಘಟ ಎಂದರೆ ನಾವು ಹಿಂದೆ ಪ್ರಸ್ತಾಪ ಮಾಡಿದ್ವಿ ಈಗಾಗಲೇ, ಇಲ್ಲಿಗೆ ಬೇಕಾಗಿರುವ ಅರ್ಥ ತನು. ಇನ್ನೊಂದು ಅರ್ಥ ಘಟ ಅಂದರೆ ಗಡಿಗೆ ಅಥವಾ ಮಡಕೆ ಎಂಬ ಅರ್ಥ ಇದೆ. ಇಲ್ಲಿ ಘಟ ಎಂದರೆ ದೇಹ. ನಾವು ಯಾವುದನ್ನು ಕಾಯ ಅಥವಾ ಶರೀರ ತನು ಎಂದು ಭಾವಿಸ್ತೇವೋ ಅದನ್ನು ಘಟ ಎಂದು ಕರೆಯಲಾಗಿದೆ. ಈ ತನುವಿಗೆ ಇದರದೇ ಆಗಿರತಕ್ಕಂಥ ಕೆಲವು ಲಕ್ಷಣಗಳಿವೆ. ಭೌತಿಕವಾಗಿ ಕಣ್ಣಿಗೆ ಗೋಚರವಾಗುತ್ತಿರುವಂತಹ ಈ ದೇಹ ಇದೆಯಲ್ಲ, ಇದು ಅಶಾಶ್ವತ. ಇದು ಇಲ್ಲಿ ಶಾಶ್ವತ ಅಲ್ಲ. ಇದು ಎಂದಿದ್ದರೂ ಇದು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಕ್ಕಂಥದ್ದು.
ಪಂಚಭೂತಗಳಿಂದ ಕೂಡಿರತಕ್ಕಂತ ಪಂಚಭೂತಾತ್ಮಕ ಸೃಷ್ಟಿಯಾಗಿರುವ ಈತನು ಪಂಚಭೂತಗಳಲ್ಲಿಯೇ ಲೀನವಾಗುತ್ತದೆ. ಆದರೆ ಇರುವಷ್ಟು ದಿನ ಈ ತನುವನ್ನು ಸದುಪಯೋಗಪಡಿಸಿಕೊಳ್ಳಬೇಕಾದವನು ಆ ತನುವನ್ನು ಹೊತ್ತಂತಹ ವ್ಯಕ್ತಿ, ಆ ಜೀವಿ. ಅದು ತನುವಿನಲ್ಲಿ ಅದರದೇ ಆದಂತಹ ಕೆಲವು ಗುಣಗಳಿವೆ. ತನುವಿನಲ್ಲಿ ಕಿವಿ ಇದೆ, ಮೂಗು ಇದೆ, ನಾಲಿಗೆ ಇದೆ, ಚರ್ಮ ಇದೆ, ಇವೆಲ್ಲ ಪಂಚೇಂದ್ರಿಯಗಳಿವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳು ನಮ್ಮ ತನುವಿನ ಬೇರೆ ಬೇರೆ ಅಂಗಗಳು. ಅವೆಲ್ಲ ಇರುವುದರಿಂದಲೇ ಈ ತನು ಅವುಗಳನ್ನು ಸದುಪಯೋಗಪಡಿಸಿಕೊಂಡರೆ ತನು ಸಾರ್ಥಕವಾಗುತ್ತದೆ. ಅವುಗಳಿಗೆ ದಾಸನಾದರೆ ಅವುಗಳು ಹೇಳಿದಂತೆ ಕೇಳಿಕೊಂಡು ತನು ವಿಕಾರಗೊಳ್ಳುತ್ತದೆ. ತನುವಿನ ಆಸೆಯಿಂದ ಈ ತನುವನ್ನೇ ನಂಬಿ ಮನವು ವಿಕಾರಗೊಳ್ಳುತ್ತಾ ಹೋಗುತ್ತದೆ. ತನು ಮನಗಳು ವಿಕಾರಗೊಂಡಿವೆ ಅಂದರೆ ಅವನು ಸಂಪಾದಿಸುವ ಧನ ಮೊದಲೇ ಅದು ವಿಕಾರಗೊಂಡಿರುತ್ತೆ. ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಏಕಾಂತ ರಾಮಯ್ಯನವರು ಅಂದರೆ, ಘಟ ಇದೆಯಲ್ಲ, ಇದಕ್ಕೆ ಅದರದೇ ಆದಂತಹ ಒಂದು ಕೆಲವು ಧರ್ಮ ಗುಣಗಳಿವೆ, ಅದನ್ನು ಮೊದಲು ಬಿಡಬೇಕು. ಈ ಲೌಕಿಕ ಲೋಕದ ಮೇಲಿನ ಈ ತನು ವಿಕಾರಗೊಳ್ಳಲು ಬಿಡಬಾರದು. ಆ ತನುವಿನ ಧರ್ಮ ಎಂಬುದನ್ನು ಬಿಟ್ಟು ಬಿಡಬೇಕು. ಅಂದರೆ ಅರ್ಥ, ಭೌತಿಕವಾಗಿ ಲೌಕಿಕವಾಗಿ ಆಲೋಚನೆ ಮಾಡ್ತಕ್ಕಂಥದ್ದನ್ನು, ಭೌತಿಕವಾಗಿ ಅಶಾಶ್ವತವಾಗಿರುವಂತಹ ದೇಹವನ್ನು ನಾವು ಯಾವತ್ತೂ ನಂಬಬೇಕಾಗಿಲ್ಲ. ಆಗ ಮಾತ್ರ ನಾವು ಪಾರಮಾರ್ಥಿಕವಾದಂತಹ ಚಿಂತನೆಯಲ್ಲಿ ತೊಡಗಲಿಕ್ಕೆ ಸಾಧ್ಯ. ಕೇವಲ ಈ ಇಹವನ್ನು ನಂಬಿಕೊಂಡು ಇಲ್ಲಿ ಕಣ್ಣಿಗೆ ಗೋಚರವಾಗ್ತಾ ಇರುವಂತಹ ನಶ್ವರವಾದಂತಹ ಈ ದೇಹವನ್ನು ನಾವು ನಂಬಬಾರದು, ನಂಬಬೇಕಾಗಿಲ್ಲ. ನನಗಾಗಲೇ ಹೇಳಿದಂತೆ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂತಹ ದೇಹವಿದು. ಇಂತಹ ಪಂಚಭೂತಾತ್ಮಕ ಸೃಷ್ಟಿ, ಪಂಚಭೂತಗಳಲ್ಲಿಯೇ ಲೀನವಾಗ್ತಕ್ಕಂತಹ ಈ ದೇಹ ಏನಿದೆ, ಮೊದಲು ಈ ದೇಹದ ಧರ್ಮವನ್ನು ಬಿಟ್ಟು ಹೇಳ್ತಾರೆ, ಲಿಂಗಭಕ್ತನಾದಲ್ಲಿ ಸಂಚಲ ನಿಂದು. ಸಂಚಲ ಅಂದರೆ ಚಂಚಲತೆ, ಮನೋವಿಕಾರ. ನಾನು ಲಿಂಗಭಕ್ತನಾಗಿದ್ದರೆ ಮೊದಲು ಈ ಸಮಾಜವನ್ನು ಸರಿಯಾದ ಸಮಾನತೆಯ ದೃಷ್ಟಿಯಿಂದ ನೋಡುವುದನ್ನು ಕಲಿಯಬೇಕು. ನಾನು ಲಿಂಗಭಕ್ತನಾಗಿದ್ದರೆ ಇಡೀ ವಿಶ್ವವನ್ನು, ಅಂದರೆ ಬ್ರಹ್ಮಾಂಡವನ್ನು, ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳನ್ನು ಸಮಾನ ದೃಷ್ಟಿಯಿಂದ ಕಾಣುವಂತಹ ವಿಶಾಲ ಮನಸ್ಸು ನನಗೆ ಬೇಕು. ಆ ವಿಶಾಲ ಮನಸ್ಸನ್ನು ಪಡೆಯುವಾಗ ಮೊದಲು ನನ್ನಲ್ಲಿರುವಂತಹ ಚಂಚಲ ಮನಸ್ಥಿತಿ ಏನಿದೆಯೋ ಆ ಚಂಚಲತೆಯನ್ನು ಮೊದಲು ಬಿಡಬೇಕು. ಲಿಂಗಭಕ್ತನಾದಲ್ಲಿ ನಮ್ಮಲ್ಲಿರ್ತಕ್ಕಂಥ ಚಂಚಲತೆಯನ್ನು, ಎಲ್ಲದಕ್ಕೂ ಹಾಯುವ, ಅದು ಬೇಕು ಇದು ಬೇಕು ಎಂದು ಆಸೆ ಆಮಿಷಗಳಿಗೆ ಒಳಗಾಗುವಂತಹ, ಮತ್ತೆ ಮತ್ತೆ ಹೇಳಬೇಕಾಗತ್ತೆ, ಇಹದಲ್ಲಿರ್ತಕ್ಕಂತಹ ಭೌತಿಕ ವಸ್ತುಗಳಿಗೆ ಆಸೆ ಪಡ್ತಕ್ಕಂತಹ ಇವುಗಳನ್ನು ಮೊದಲು ನಾವು ಬಿಡಬೇಕಾಗತ್ತೆ. ಗುರುಭಕ್ತನಾದಲ್ಲಿ ಈ ತನು ವಿಕಾರಗೊಳ್ಳದಂತೆ ನೋಡಬೇಕಾಗತ್ತೆ, ಲಿಂಗಭಕ್ತನಾದಲ್ಲಿ ಮನೋವಿಕಾರವಾಗದಂತೆ ನಾವು ನೋಡಿಕೊಳ್ಳಬೇಕಾಗುತ್ತದೆ. ಚಂಚಲತೆಯನ್ನು ಬಿಡಬೇಕು, ಆಸೆ ಆಮಿಷಗಳಿಗೆ ಒಳಗಾಗುವುದನ್ನು ಬಿಡಬೇಕು, ಅದು ಲಿಂಗಭಕ್ತಿ. ಎಂದರೆ ತನುವಿಕಾರವನ್ನು ಮೊದಲು ಕಳೆದುಕೊಂಡು ತನುವನ್ನು ಒಳ್ಳೆಯ ರೀತಿಯಲ್ಲಿ ಶಿವಕಾಯವನ್ನಾಗಿ ರೂಪಿಸಿಕೊಳ್ಳಬೇಕು, ಅದು ಗುರುಭಕ್ತಿ. ಮುಂದೆ ಹೇಳ್ತಾರೆ, ಜಂಗಮ ಭಕ್ತನಾದಲ್ಲಿ ತ್ರಿವಿಧಾಂಗ ಸಲೆ ಸಂದು. ತ್ರಿವಿಧ ಅಂಗ, ಅಂಗ ಅಂದರೆ ದೇಹ, ತ್ರಿವಿಧ ಅಂಗ. ಗುರುಗಳು ಶಿಷ್ಯನಿಗೆ ದೀಕ್ಷೆ ಕೊಡುವಾಗಲೇ ಈ ಮೂರೂ ರೀತಿಯ ಅಂಗಗಳನ್ನು ಗುರುತಿಸುತ್ತಾರಂತೆ. ಮನುಷ್ಯನ ದೇಹವನ್ನು ಮೂರು ರೀತಿಯ ಅಂಗಗಳಾಗಿ ಗುರುತಿಸಿ ಕರೆಯಲಾಗಿದೆ. ವೀರಶೈವ ಧರ್ಮದ ಪಾರಿಭಾಷಿಕ ಪದಗಳಲ್ಲಿ ಸ್ಥೂಲತನು, ಸೂಕ್ಷ್ಮತನು ಮತ್ತು ಕಾರಣತನು ಎಂಬುದಾಗಿ ಮೂರು ರೀತಿಯ ತನುಗಳನ್ನು ಗುರುತಿಸಲಾಗಿದೆ. ಅಂಗ ಎಂದರೆ ಶರೀರ ಅಥವಾ ತನು. ಈ ತ್ರಿವಿಧ ಅಂಗ ಇದಾವಲ್ಲ, ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣತನು, ಈ ಇವೆಲ್ಲವನ್ನು ಮೀರ್ತಕ್ಕಂತಹ ಒಂದು ಭಾವನೆಯನ್ನು ನಾವು ಹೊಂದಬೇಕು. ಹೇಳ್ತಾರೆ, ಜಂಗಮ ಭಕ್ತನಾದಲ್ಲಿ ಈ ಮೂರೂ ರೀತಿಯ ಅಂಗಗಳು ಏನಿವೆಯೋ ಅವುಗಳಲ್ಲಿರ್ತಕ್ಕಂಥ ವಿಕಾರಗೊಳ್ಳುವ ಅಂಶಗಳನ್ನು ದೂರ ಮಾಡಿ ಸಲ್ಲಬೇಕು, ಅವು ಒಳ್ಳೆಯ ರೀತಿಯಲ್ಲಿ ಉಪಯೋಗವಾಗಬಹುದು. ಸಂದು, ಸಂದು ಅಂದರೆ ಸಲ್ಲುವಂತೆ ನಡೆದುಕೊಳ್ಳುವುದು. ನಮ್ಮ ತನು ಸಾರ್ಥಕವಾಗಬೇಕು, ಅದು ಒಳ್ಳೆಯ ರೀತಿಯಲ್ಲಿ ಸದ್ವಿನಿಯೋಗ ಆಗಬೇಕು. ತನು ಧರಿಸಿದ ಮೇಲೆ ಅದರಿಂದ ಸಾರ್ಥಕತೆಯ ಒಳ್ಳೆಯ ವಿಚಾರಗಳು ಮತ್ತೊಬ್ಬರಿಗೆ ಸಿಗಬೇಕು, ಅದರ ಮೂಲಕವಾಗಿ ಮತ್ತೊಬ್ಬರು ಅದನ್ನು ಅನುಸರಿಸಬೇಕು, ಅಂಥದ್ದನ್ನು ರೂಢಿಸಿಕೊಳ್ಬೇಕೇ ಹೊರತು ದೇಹಧಾರಿಯಾದಂತಹ ವ್ಯಕ್ತಿ ತನ್ನ ಸದಾಚಾರ ಮತ್ತು ತನ್ನಲ್ಲಿರುವಂತಹ
ಸದ್ ಅರಿವು ಅರಿವು ಒಳ್ಳೆಯ ಅಂಶ ಒಳ್ಳೆಯ ಆಲೋಚನೆಗಳು ಇವುಗಳ ಮೂಲಕವಾಗಿ ತನ್ನ ತನುವಿಗೂ ಒಂದು ಶೋಭೆಯನ್ನು ತಂದುಕೊಡಬೇಕು ಗುರು ಭಕ್ತನಾದಲ್ಲಿ ತನುವಿಕಾರವಾಗದಂತೆ ನೋಡಿಕೊಳ್ಳಬೇಕು ಲಿಂಗ ಭಕ್ತವಾದಲ್ಲಿ ಮನೋವಿಕಾರವಾಗದಂತೆ ಮನಸ್ಸಿನ ಚಂಚಲತೆಯನ್ನು ದೂರ ಮಾಡಿ ಮನಸ್ಸನ್ನು ಶಿವಾಂ ಶಿವ ಭಕ್ತಿಯಲ್ಲಿ ಅದನ್ನು ಲೀನಗೊಳಿಸಿಕೊಳ್ಳಬೇಕು ಜಂಗಮ ಭಕ್ತನಾದಲ್ಲಿ ತನ್ನಲ್ಲಿರತಕ್ಕಂತ ಮೂರು ಅಂಗಗಳು ಒಳ್ಳೆಯ ರೀತಿಯಲ್ಲಿ ಬಳಕೆಯಾಗುವಂತೆ ಸಲೆ ಸಂದು ಅಂದ್ರೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಅವು ಸಲ್ಲುವಂತೆ ಮಾಡಬೇಕು ಇಂತಿ ತ್ರಿವಿಧ ಭಕ್ತಿಯಲ್ಲಿ ಈ ಮೂರು ರೀತಿಯ ಭಕ್ತಿ ಅಂದ್ರೆ ಗುರು ಭಕ್ತಿ ಲಿಂಗ ಭಕ್ತಿ ಭಕ್ತಿ ಮತ್ತು ಜಂಗಮ ಭಕ್ತಿ ಈ ಮೂರು ರೀತಿಯ ಭಕ್ತಿ ಈ ಮೂರು ಹೇಳುವುದು ಶಿವ ಸಾಯುಜ್ಯ ಪದವಿಯನ್ನು ಪಡೆಯುವುದಕ್ಕೆ ಬೇಕಾದಂತ ಪೂಜ್ಯ ಭಾವವನ್ನು ಆ ಪೂಜ್ಯ ಭಾವವನ್ನು ನಾವು ಹೊಂದಬೇಕು ತ್ರಿವಿಧ ಭಕ್ತಿಯಲ್ಲಿ ತ್ರಿಕರಣ ಶುದ್ಧನಾದ ಆತ್ಮಂಗೆ ತ್ರಿಕರಣ ಶುದ್ಧ ಅಂತೆ ತ್ರಿಕರಣ ಮಾತು ಮನಸ್ಸು ಮತ್ತು ದೇಹ ಈ ಮಾತು ಮನಸ್ಸು ಮತ್ತು ದೇಹ ಈ ಮೂರರಲ್ಲಿಯೂ ಶುದ್ಧನಾಗಿರತಕ್ಕಂತ ಯಾರ ಆತ್ಮ ಆಗಿರುತ್ತದೆಯೋ ಅಂತಹ ವ್ಯಕ್ತಿ ಅವನು ನನಗಾಗಲೇ ಹೇಳಿದಂತೆ ಶಿವ ಸಾಯುಜ್ಯ ಪದವಿಯನ್ನು ಪಡೆಯ ಅವನೇ ಶಿವ ಅವನಿರುವ ಆ ಎಡೆಯೇ ಕೈಲಾಸ ಮೂರನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಸ್ಥೂಲತನು ಸೂಕ್ಷ್ಮತನು ಮತ್ತು ಕಾರಣತನು ಎಂತಕ್ಕಂಥ ಈ ಮೂರು ತನುಗಳನ್ನು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡು ಗುರುಭಕ್ತಿ ಲಿಂಗಭಕ್ತಿ ಮತ್ತು ಜಂಗಮ ಭಕ್ತಿಗಳ ಮೂಲಕವಾಗಿ ಮಾತು ಮನಸ್ಸು ಮತ್ತು ದೇಹವನ್ನು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡಂತಹ ವ್ಯಕ್ತಿ ಅವನಿರುವ ಎಡೆಯೇ ಕೈಲಾಸವಾಗುತ್ತದೆ ಅಲ್ಲಿ ಕೈಲಾಸ ಬೇರೆ ಮರ್ತ್ಯಲೋಕವೇ ಬೇರೆ ಎನ್ನುವ ಎರಡನೆಯ ಮಾತೇ ಬೇಕಾಗಿಲ್ಲ ಆ ಕಾಳು ಮಾತು ಬೇಕಾಗಿಲ್ಲ ನಿಕೃಷ್ಟವಾಗಿ ಅದರ ಬಗ್ಗೆ ಮತ್ತೆ ನಾವು ಮಾತಾಡಬೇಕಾಗಿಲ್ಲ ಅವನಿರುವ ಎಡೆಯೇ ಕೈಲಾಸ ನಾವಿರುವ ಎಡೆಯೇ ಕೈಲಾಸ ಅವನು ಆತ ನಿತ್ಯ ಮುಕ್ತ ಅವನು ಪರಮ ಸಾಯುಜ್ಯ ಪದವಿಯನ್ನು ಪಡೆದಂತಹ ಅವನು ಯಾರು ತ್ರಿಕರಣ ಶುದ್ಧ ಪೂರ್ವಕವಾಗಿ ಶಿವನನ್ನು ಆರಾಧಿಸುತ್ತಾನೋ ಅವನು ನಿಜವಾಗಿಯೂ ಕೂಡ ನಿತ್ಯ ಮುಕ್ತ ಅವನು ಪರಾತ್ಪರವಾದ ವಸ್ತುವನ್ನು ಸಾಧಿಸಿರ್ತಕ್ಕಂಥವನು ಅವನಿರುವ ಎಡೆಯೇ ಕೈಲಾಸ ಮತ್ತೆ ಯಾವುದೋ ಅಲ್ಲಿ ಕೈಲಾಸ ಇದೆ ಮರ್ತ್ಯ ಲೋಕ ಮತ್ತು ಇನ್ನೊಂದು ಮಹಾದೇವನ ಲೋಕವಂತ ಒಂದಿದೆ ಅಂತ ಹೇಳಿದರೆ ಅಲ್ಲ ಬೇಕಾಗಿಲ್ಲ ನಾವಿರುವ ಎಡೆಯೇ ಕೈಲಾಸವಾಗುವಂತೆ ಮಾಡಬೇಕಾದರೆ ನಮಗೆ ಅರಿವು ಮತ್ತು ಆಚಾರಗಳು ಒಂದೇ ಆಗಿರಬೇಕು ಎನ್ನುವುದನ್ನು ಈ ವಚನದಲ್ಲಿ ಹೇಳುತ್ತಿದ್ದಾರೆ ಏಕಾಂತ ರಾಮಯ್ಯನವರ ಈ ವಚನ ನಮಗೆ ಏನು ಹೇಳ್ತಾ ಇದೆ ಅಂದರೆ ಒಬ್ಬ ವ್ಯಕ್ತಿ ಅವನು ಗುರುಭಕ್ತನಾಗಿದ್ದರೆ ಲಿಂಗಭಕ್ತನಾಗಿದ್ದರೆ ಜಂಗಮ ಭಕ್ತನಾಗಿದ್ದರೆ ನಿಜವಾಗಿಯೂ ಮಾತು ಮನಸ್ಸು ಮತ್ತು ತನ್ನ ದೇಹದಲ್ಲಿ ಒಳ್ಳೆಯತನವನ್ನು ತುಂಬಿಕೊಂಡಿದ್ದೇ ಆದರೆ ಅವನಿರುವ ಎಡೆಯೇ ಕೈಲಾಸ ಶರಣ ಬಂಧುಗಳೇ ನಾವು ಮತ್ತೆಲ್ಲೋ ಇನ್ನೊಂದು ಸ್ವರ್ಗ ನರಕ ಇವೆ ಅಂತ ಹೇಳಿ ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗಿಲ್ಲ ನಾವಿರ್ತಕ್ಕಂತಹ ನಮ್ಮ ನಮ್ಮ ಸ್ಥಳಗಳಲ್ಲಿಯೇ ಒಳ್ಳೆಯ ರೀತಿಯ ಅರಿವನ್ನು ಪಡೆಯೋಣ ಒಳ್ಳೆಯ ರೀತಿಯ ಆಚಾರಗಳಲ್ಲಿ ತೊಡಗಿಸಿಕೊಳ್ಳೋಣ ಅದರ ಮೂಲಕವಾಗಿ ನಾವು ನಿತ್ಯ ಮುಕ್ತರಾಗೋಣ ಎಂದು ಹೇಳುತ್ತಾ ಏಕಾಂತ ರಾಮಯ್ಯನವರ ಈ ವಚನವನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಾ ನಾವೆಲ್ಲರೂ ಕೂಡ ಇದ್ದೆಡೆಯಲ್ಲಿಯೇ ಕೈಲಾಸವನ್ನು ಕಾಣೋಣ ಶರಣು ಶರಣಾರ್ಥಿಗಳು ಬಸವಲಿಂಗಾಯ ನಮಃ.